नमस्कार सोनी न्यूज के स्वागत नानु सोनिका मोदलिगे मुख्यांशगळु मुस्लिम मीसलाति मुंदुवरिसलु आग्रहिसि जेडीएस पक्षदिंद बीदनगरदल्लि प्रतिभटने माजी सचिवरु हागू शासक बंडप्प काशंपुर सेरि अनेकरु भागि नवदेहलिय जय भारत माता राष्ट्रीय सेवा समितिय राष्ट्रीय अध्यक्ष हवामलिनाथ महाराज निरुगुडि मुत्य नेतृत्व रथयात्रेगे अद्दूरि स्वागत बीदर नगर विविधे भूमि पूजे नेरवे रस्ते कामगारे चालने विधान परष सदस्य रंगनाथ मलकपुरे बीदर जिले अहमदाबाद पट्टण माणिक प्रभु देवस्थान के भेटी राष्ट्रीय स्वयं सेवा संघ सर संघ चालक मोहन भगवत विश्वकर्म कार्मिक बड़गेतन केस मलिगे स्थल मंजूर मतयी बीदर जिला विश्वकर्म समाज समित प्रतिभा बीदर विवि सेरदंते विश्वविद्यालय वर्चुअल वेदिके मूलक उद्घाटिसिद मुख्यमंत्री बसवराज बोम्मई सुद्दिय विवरगळु मुस्लिमरिगे एरडु बीएडियल्लि नीडलागुत्तिद्द मीसलातियन्नु राज्य सरकार रद्दु माडिरुवुदन्नु विरोधिसि मुस्लिम मीसलाति मुंदुवरिसुवंते आग्रहिसि माजी सचिवरु जेडीएस शासकांग पक्षद उपनायकरु जेडीएस कोर कमिटी अध्यक्षरु बीदर दक्षिण शासकरद बंडप्प काशंपुरवर मुखंडत्वदल्लि जेडीएस बीदर जिला घटकदिंद बीदर नगरदल्लि प्रतिभटना र्याली नडेसलायितु बीदर नगर गणेश मैदान बड़ी जेडीएस जिला कचेर प्रतिभटने आरंभिसिद जेडीएस नायक बीदर जिलाधिकारी कचेरी र्याली नडेसि कर्नाटक राज्य राज्यपाल बरद मनवी पत्र अपर जिलाधिकारी सल्लिसिदरु शासक बंडप्प काशंपुरवरु 1995 देवेगौड़ मुख्यमंत्री आगिद्दाग अल्पसंख्यात मुस्लिम समुदाय के शेकड़ा 4 मीसलाति कल्पिसिदरु अंदिनिंद इंदिनवरेगू मीसलाति सिगुत्तित्तु बीजेपी सरकार मीसलाति रद्दु माडिदे बीजेपी अवरु वेट बैंक राजकीयक्कागि आ समुदाय के मोस माडुत्तिद्दारे एंदु आक्रोश व्यक्तपडिसिदरु ದೇವೇಗೌಡರು ಜಾರಿಗೊಳಿಸಿದ್ದ ಮಿಸಲಾತಿಯನ್ನು ಇವರು ರದ್ದು ಮಾಡಿದ್ದಾರೆ ಇದು ಖಂಡನೀಯವಾಗಿದೆ ತಕ್ಷಣವೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಲ್ಪಸಂಖ್ಯಾತರ ಮಿಸಲಾತಿ ರದ್ದು ಮಾಡಿರುವ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಳಬೇಕು ಮೊದಲಿನಂತೆಯೇ ಅಲ್ಪಸಂಖ್ಯಾತರ ಮಿಸಲಾತಿಯನ್ನು ಮುಂದುವರಿಸಬೇಕು ಎಂದು ಶಾಸಕ ಬಂಡಪ್ಪ ಕಾಶಂಪುರವರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಬೀದರ್ ಜಿಲ್ಲಾ ಅಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್ ಪ್ರಮುಖರಾದ ಸಜ್ಜನ್ ಸಾಹೇಬ್ ಸಿಎಂ ಫೈಜಾ ಬಾಬಾ ಬುಖಾರಿ ಅಲಿಜಾನ್ ಮಠಪತಿ ಎಂಡಿ ಅಸೋದಿನ್ ಎಂಡಿ ನಬಿ ಕುರೈಶಿ ರಾಜು ಕಡ್ಡಳ್ ಮಾರುತಿ ಬೋದೆ ಸಯ್ಯದ್ ಸರ್ಪರಾಜ್ ಹಸ್ಮಿ ಅಬ್ದುಲ್ ಸಮದ್ ಇಸ್ಲೈಲ್ ಅಹಮದ್ ಸಂಗಮ ವಿ ಪಾಟೀಲ್ ಲಲಿತಾ ಕರಂಜಿ ವಸೀಂ ದೇವಿಂದರ್ ಸೋನಿ ಎಂಡಿ ಸಲೀಂ ರಾಶಿಕರ್ ಜವಳೆ ಸೇಖ್ ಸಯ್ಯದ್ ಇಸ್ಮಾಯಿಲ್ ಶಮಿ ಶೇಖ್ ಅಶೋಕ್ ಕೊಡುಗೆ ಸಯ್ಯದ್ ಬಿಲಾಲ್ ಮಿರ್ಜಾ ಪೈಂ ಬೇಗ್ ಸೇರಿದಂತೆ ಅನೇಕರು ಇದ್ದರು ರಾಜ್ಯದಲ್ಲಿ ಅದು ವಿಶೇಷವಾಗಿ ಬಿಜೆಪಿ ಸರ್ಕಾರ ಅದು ಕೊನೆ ಕ್ಯಾಬಿನೆಟ್ ಮುಂದೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಎಲ್ಲ ಟಿವಿದಲ್ಲಿ ಇದು ಕೊನೆ ಕ್ಯಾಬಿನೆಟ್ ಅಂತ ಹೇಳಿ ಬಂತು ಅಂತ ಒಂದು ಸಚಿವ ಸಂಪುಟದಲ್ಲಿ ಇವತ್ತು ಕೆಲವು ತೀರ್ಮಾನಗಳು ಏನು ತಗೊಂಡಿದ್ದಾರೆ ಅದರಲ್ಲಿ ವಿಶೇಷವಾಗಿ 1994 ರಲ್ಲಿ ಏನು ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಈ ದೇಶದಲ್ಲೇ ಯಾರು ಅಲ್ಪಸಂಖ್ಯಾತರು ಮುಸ್ಲಿಂ ಬಾಂಧವರಿಗೆ 4% ರಾಜ್ಯದಲ್ಲಿ ರಿಸರ್ವೇಷನ್ ಕೊಟ್ಟಿ ಮತ್ತೆ ಅದು ಯಾವುದು ಚಾಲೆಂಜ್ ಆಗಲಿಲ್ಲ ಎಲ್ಲ ಕೋರ್ಟ್ ಡ್ಯೂಟಿ ಎಲ್ಲ ಮಾನ್ಯತೆ ಕೊಟ್ಟಿ ಅವತ್ತಿಂದ ಹಿಡಿದು ಇವತ್ತಿನ ತನ ಆ ಜನರಿಗೆ ಏನಲ್ಲ ರಿಸರ್ವೇಷನ್ ಮುಖಾಂತರ ಸೌಲಭ್ಯಗಳು ಸಿಕ್ಕೋತು ಬಂದಿದೆ ಇವತ್ತು ಇವರು ಏನು ಇಡೀನೇ ಯಾಕಂದ್ರೆ ಅವರು ಗೊತ್ತಿದೆ ಬಿಜೆಪಿಗೆ ಅಲ್ಪಸಂಖ್ಯಾತರು ಓಟು ಬರಲ್ಲ ಇವರು ಓಟ್ ಬ್ಯಾಂಕ್ ಪೊಲಿಟಿಕ್ಸ್ ಮಾಡ್ತಾರೆ ವಿನ ಇನ್ನೊಂದು ವರ್ಗಕ್ಕೆ ಎಲ್ಲಿ ಬಹಳ ವೀಕ್ ಓದೈತಾ ಅಂತವರಿಗೆ ಇವತ್ತು ರಿಸರ್ವೇಷನ್ ಕೂಡ ಮುಖಾಂತರ ಇವತ್ತು ದೇವೇಗೌಡರ ನ್ಯಾಯ ಒದಗಿಸಿದ್ರು ಅಂಥದ್ದೇನಲ್ಲ ಈ ಸಚಿವ ಸಂಪುಟನ ಕಿತ್ತು ಹಾಕಿದ್ದು ಇವತ್ತು ಎಲ್ಲರಿಗೆ ನೋವು ತಂದಿದೆ ಇದು ಕನ್ಯೆ ಇವತ್ತು ಯಾರು ಯಾರಿಗೆ ಆಗಲಿ ಇವತ್ತು ಇಂಥ ಕೆಲಸ ಮಾಡಬಾರ್ದು ಹೊಸ ಹೊಸ ವಿಧಾನಗಳು ಹುಡುಕ್ರಿ ಇನ್ನೂ ಬೇರೆಯವರಿಗೆ ಏನು ಹೆಚ್ಚು ಕೊಟ್ಟಿರಿ ಅದು ಕೊಡ್ರಿ ನಾವು ಸ್ವಾಗತ ಮಾಡ್ತೀವಿ ಅದಕ್ಕೇನು ಬೇರೆ ಮಾತಿಲ್ಲ ತಕ್ಷಣ ಬೊಮ್ಮಾಯಿ ಅವರು ಈ
ಏನು ರಿಸರ್ವೇಷನ್ ನೀವು ತೆಗೆದಾಕಿದ್ರಿ ಅಲ್ಪಸಂಖ್ಯಾತರಿಗೆ, ವಾಪಸ್ ಹೋಗಬೇಕು, ಯಥಾಗತ ಅದೇ ಕಾಯಂಗೊಳಿಸಿ ಮುಂದುವರಿಸಬೇಕು ಎಂಬ ನಿಟ್ಟಿನಲ್ಲಿ ಇವತ್ತೇನು ನಮ್ದೆಲ್ಲ ಅಲ್ಪಸಂಖ್ಯಾತರು ಮುಖಂಡರು, ನಮ್ಮ ಜೆ ಡಿ ಎಸ್ ಮುಖಂಡರು, ಇವತ್ತು ನಾವೆಲ್ಲ ನಮ್ಮ ಪಕ್ಷದ ಪರವಾಗಿ ಇವತ್ತು ಮಾನ್ಯ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ಗವರ್ನರ್ಗೆ ಎಲ್ಲರಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ಇದು ತಕ್ಷಣ ಬೊಮ್ಮಯ್ಯರೇನದಲ್ಲ ಅದು ವಾಪಸ್ ಪಡಿಬೇಕು ಎಂಬ ನಿಟ್ಟಿನಲ್ಲಿ ತಮ್ಮ ಮುಖಾಂತರ ನಾನು ಹೇಳ್ತೇನೆ. ನವದೆಹಲಿಯ ಜೈ ಭಾರತ ಮಾತಾ ರಾಷ್ಟ್ರೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಹವ ಮಲ್ಲಿನಾಥ ಮಹಾರಾಜ ನಿರ್ಗುಡಿ ಮುತ್ತೆರ ನೇತೃತ್ವದಲ್ಲಿ ಪಂಜಾಬ್ ಪಾಕಿಸ್ತಾನ್ ಗಡಿಯ ಖಟ್ಕಾರ್ ಕಲ್ಲನ್ ಸಮೀಪ ನಡೆದ ಅಮರ್ ಬಲಿದಾನ ದಿನಾಚರಣೆ ಕಾರ್ಯಕ್ರಮ ಮಾರ್ಚ್ 23ರಂದು ಆಚರಣೆ ಮಾಡಿ ಬೀದರ್ ನಗರಕ್ಕೆ ಮಾರ್ಚ್ 28ರಂದು ಆಗಮಿಸಿದ ರಥಯಾತ್ರೆಗೆ ಬೀದರ್ ನಗರದಲ್ಲಿ ಭಕ್ತರು ಅದ್ದೂರಿ ಸ್ವಾಗತ ಕೋರಿ ಸಂಭ್ರಮಿಸಿದರು. ಬೀದರ್ ನಗರದ ಬಸವೇಶ್ವರ ವೃತ್ತದಿಂದ ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ವೃತ್ತ ಸೇರಿದಂತೆ ಬೀದರ್ ನಗರದ ಪ್ರಮುಖ ವೃತ್ತಗಳಲ್ಲಿರುವ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿದರು. ತೆರೆದ ವಾಹನದಲ್ಲಿ ಹವಾಮಲ್ಲಿನಾಥ ಮಹಾರಾಜರ ರಥಯಾತ್ರೆ ಹಿಂದೆ ಹಿಂದೆ ಸಾಗಿದರೆ ಜೀಪಿನ ಮೇಲೆ ಶಹೀದ್ ಭಗತ್ ಸಿಂಗರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು. ಜೈ ಭಾರತ ಮಾತಾ ರಾಷ್ಟ್ರೀಯ ಸೇವಾ ಸಮಿತಿಯ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಅಧ್ಯಕ್ಷರಾದ ಪಪ್ಪು ಪಾಟೀಲ್ ಖಾನಪುರ್ ಅವರು ಮಾತನಾಡುತ್ತಾ, ನವದೆಹಲಿಯ ಜೈ ಭಾರತ ಮಾತಾ ರಾಷ್ಟ್ರೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಹವಾ ಮಲ್ಲಿನಾಥ ಮಹಾರಾಜ ನಿರ್ಗುಡಿ ಮುತ್ತೆರ ನೇತೃತ್ವದಲ್ಲಿ ಮಾರ್ಚ್ 23ರಂದು ಪಂಜಾಬ್ ಹಾಗೂ ಪಾಕಿಸ್ತಾನದ ಗಡಿಯಲ್ಲಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಶಹೀದ್ ಭಗತ್ ಸಿಂಗ್ ಸುಖದೇವ ರಾಜ್ಗುರು ಬಗ್ಗೆ ದೇಶದ ಯುವಕರಲ್ಲಿ ಜಾಗೃತಿ ಮೂಡಿಸಲು ಹವಾ ಮಲ್ಲಿನಾಥ ಮಹಾರಾಜರು ದೇಶದಂತ ರಥಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಎಂದು ಹೇಳಿದರು. ಸ್ವಾತಂತ್ರ್ಯ ಹೋರಾಟಗಾರರ ಸ್ಮರಣೆ, ದೇಶಪ್ರೇಮ ಹಾಗೂ ದೇಶ ಅಭಿಮಾನಿಗಳ ಜಾಗೃತಗೊಳಿಸಲು ಹವಾ ಮಲ್ಲಿನಾಥ ಮಹಾರಾಜರು 2021ರಲ್ಲಿ ಬೆಂಗಳೂರು ಹಾಗೂ 2022ರಲ್ಲಿ ನವದೆಹಲಿಯಲ್ಲಿ ಅಮರ ಬಲಿದಾನ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಿದರು. ಇದೀಗ ಪಂಜಾಬ್ ಪಾಕಿಸ್ತಾನ್ ಗಡಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಎಂದು ಹೇಳಿದರು. ಅಮರ್ ಬಲಿದಾನ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ದೇಶಭಕ್ತರ ಯಾತ್ರೆಯು ನೂರಾರು ವಾಹನ ಹಾಗೂ ಸಾವಿರಾರು ದೇಶಭಕ್ತರೊಂದಿಗೆ ಕಾರ್ಯಕ್ರಮಕ್ಕೆ ಸ್ಥಳಕ್ಕೆ ತಲುಪಿತು. ಕಾರ್ಯಕ್ರಮ ಮುಗಿಸಿಕೊಂಡು ರಥಯಾತ್ರೆಯು ಇಂದು ಬೀದರ್ ನಗರಕ್ಕೆ ಆಗಮಿಸಿದೆ. ಈ ರಥಯಾತ್ರೆಯು ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಮಧ್ಯಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲಿ ಸಂಚರಿಸಿ ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆಗೆ ಆಗಮಿಸಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ದೇಶಭಕ್ತರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. Allah'a emanet olun.
जय भारत माता सेवा समितिया राष्ट्रीय संस्थापक अध्यक्षर परम पूजा श्री हवामल्लनाथ महाराज निर्गुडी अप्पाजीवर दिव्य सानिध्यदल्ली कळेद 14ने तारीखनंदु होरट ई अमर बलिदान दिन आचरणेयन्नु कर्नाटक मुखातर महाराष्ट्र हरियाणा उत्तर प्रदेश मध्य प्रदेश मूलक पंजाब के तलिकी अल्ली इल्लिंद होगुवागानु नूरारु वाहनगळ मुखातर सविरारु भक्तरन्नु करकोंडु रस्ते मूलक अप्पाजीवर दिव्य ಯಾತ್ರೆಯನ್ನು ಇಡೀ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಅಪ್ಪಾಜಿಯವರ ಯಾತ್ರೆ ಮಾಡಿದ್ದಾರೆ. ಇದಕ್ಕಿಂತ ಮೊದಲು 2021 ರಲ್ಲಿ ಬೆಂಗಳೂರು ಅರಮನೆ ಮೈದಾನದಲ್ಲಿ 2022 ರಲ್ಲಿ ದೆಹಲಿಯ ತಾಲ್ಕೋಟ್ರ ಆಶ್ರಮ ಮೈದಾನದಲ್ಲಿ ಮಾಡಿದರು. ಇವಾಗ ಈ ಅಮರ ಬಲಿದಾನದ ಚರಣೆಯನ್ನು ಅತ್ಯಂತ ವಜ್ರಂಭಣೆಯಾಗಿ ಪೂಜೆ ಅಪ್ಪಾಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಆಚರಿಸಲಾಗಿದೆ. ಅಲ್ಲಿ ಪಾಕಿಸ್ತಾನ ಹಾಗೂ ಪಂಜಾಬ್ನ ಗಡಿ ಭಾಗದಲ್ಲಿ ಕಟ್ಕರ್ ಕಲನಿಯಲ್ಲ ಒಂದು ದೊಡ್ಡ ಒಂದು ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಲ್ಲಿ ಆ ಆಯೋಜನೆಯಲ್ಲಿ ಸ್ವತಂತ್ರ ಯುದ್ಧ ಹೋರಾಟಗಾರರ ಸರ್ವಧರ್ಮದ ಎಲ್ಲ ಅವರ ಒಂದು ಕುಟುಂಬದವರಿಗೆ ಸನ್ಮಾನ ಮಾಡಿ ಈಗ ಬರುವಾಗ ಅಪ್ಪಾಜಿಯವರಲ್ಲಿ 24 ತಾರೀಕಿಗೆ ಹೊರಟಿ ಮತ್ತೆ ಹರಿಯಾಣ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮುಖಾಂತರ ಈ ಬೀದರ್ಗೆ ಈಗ ಬಂದು ತಲುಪಿದ್ದಾರೆ ಸರ್. ಅಪ್ಪಾಜಿ ಉದ್ದೇಶ ಒಂದೇ, ಸರ್ವ ಎಲ್ಲರಲ್ಲಿ ದೇಶಪ್ರೇಮ ಹುಟ್ಟಿಸಬೇಕೆಂಬುದು ಅದು ಅಪ್ಪಾಜಿ ಉದ್ದೇ ಒಂದೇ ಸರ್, ಮತ್ತೇನಿಲ್ಲ. ಇವಾಗ ಬೀದರ್ಗೆ ಬಂದು ತಲುಪಿದ ಸರ್ ಅಪ್ಪಾಜಿ ನೇತೃತ್ವದಲ್ಲಿ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ KKRDB ಅನುದಾನದಲ್ಲಿ ಬೀದರ್ ನಗರಸಭೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 15 ಮತ್ತು 17 ರಲ್ಲಿ ಸೇರಿದಂತೆ ಬೀದರ್ ನಗರದ ವಿವಿಧೆಡೆ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥ ಮಲ್ಕಪ್ರಿಯ ಅವರು ಸಿಸಿ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡುತ್ತಾ KKRDB ವಿಶೇಷ ಅನುದಾನದಲ್ಲಿ 1.20 ಕೋಟಿ ರೂಪಾಯಿಗಳಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಈ ಭಾಗದ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಲಾಗಿದೆ. ಕಾಮಗಾರಿಗಳನ್ನು ಗುಣಮಟ್ಟದಿಂದ ನಡೆಸಬೇಕು ಹಾಗೂ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕು ಎಂದು ಹೇಳಿದರು. ವಿಧಾನ ಪರಿಷತ್ ಸದಸ್ಯರಾದ ರಘುನಾಥ ಮಲ್ಕಪ್ರಿಯ ಅವರು ಸಿಸಿ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡುತ್ತಾ KKRDB ವಿಶೇಷ ಅನುದಾನದಲ್ಲಿ 1.20 ಕೋಟಿ ರೂಪಾಯಿಗಳಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದರು. ಕೇಂದ್ರ ರಾಜ್ಯದ ಡಬಲ್ ಇಂಜಿನ್ ಸರ್ಕಾರ ಮೂಲಭೂತ ಸೌಕರ್ಯ ಜೊತೆಗೆ ರೈತರು ಬಡವರ ಆರ್ಥಿಕ ಮಟ್ಟ ಸುಧಾರಣೆಗೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಜಗತ್ತಿನಲ್ಲಿ ಮೊದಲ ಸ್ಥಾನದಲ್ಲಿದೆ. ಸಿಎಂ ಬಸವರಾಜ ಬೊಮ್ಮಾಯಿಯವರ ಜನಪರ ಆಡಳಿತದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸಂಗಮೇಶ್ ಅವರು ಮಾತನಾಡುತ್ತಾ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥ ಮಲ್ಕಪ್ರಿಯ ಅವರು ಈ ಹಿಂದೆಯೂ 25 ಲಕ್ಷ ರೂಪಾಯಿ ಕಾಮಗಾರಿ ಕೈಗೊಂಡಿದ್ದರು. ಈಗ ಮತ್ತೆ ಸಿಸಿ ರಸ್ತೆ ಕಾಮಗಾರಿ ಕೈಗೊಂಡಿದ್ದಕ್ಕೆ ಧನ್ಯವಾದಗಳು ಹೇಳಿದರು. ಕಾರ್ಯಕ್ರಮದಲ್ಲಿ ಬೀದರ್ ನಗರಸಭೆ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್ ಗಾದ್ಗಿ, ರಾಜರಾಮ್ ಚಿಟ್ಟ, ಪ್ರಮುಖರಾದ ನಾಗೇಶ್ ಪಾಟೀಲ್, ರಾಜು ಬಿರದರ್, ವಿಶಾಲ್, ವಿಕ್ರಮ್ ಮುದಾಳೆ, ಪುಟ್ಟು ದತ್ತೋ ಪಾಟೀಲ್ ಮೊದಲಾದವರು ಇದ್ದರು. ಸರ ತಗೋ ಇಬ್ಬರು ಕೈ ಹಿಡಿ ನಂಬರ್ 17 ರಲ್ಲಿ ನಮ್ಮ ಚಂದ್ರಶೇಖರ್ ಪಾಟೀಲ್ ಗಾದ್ಗಿಯವರ ವಾರ್ಡ್ನಲ್ಲಿ ಒಂದು 2.5 ಲಕ್ಷ ರೂಪಾಯಿ ಸಿ ಸಿ ರೋಡನ್ನು ನನ್ನ MLC ಲ್ಯಾಡ್ ಅನುದಾನದಲ್ಲಿ ಕಾಮಗಾರಿ ಕೈಗೆತ್ಕೊಂಡಿವಿ. ಅದೇ ಥರ ವಾರ್ಡ್ ನಂಬರ್ 15 ನಮ್ಮ ಸಂಗಮೇಶ್ ಅವರ ಒಂದು ವಾರ್ಡ್ದಲ್ಲಿ 11 ಲಕ್ಷ ರೂಪಾಯಿ ಸಿ ಸಿ ರಸ್ತೆನ ಕಾಮಗಾರಿ KKRDB ಅನುದಾನದಲ್ಲಿ. ಈ KKRDB ಅನುದಾನ ನಾನು KKRDB ಆಡಳಿತ ಮಂಡಳಿ ಸದಸ್ಯ ಆಗಿದ್ದಕ್ಕೆ ಆಡಳಿತ ಮಂಡಳಿಯ ಕೋಟದಲ್ಲಿ ಒಂದು 3 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಂದಿತ್ತು. ಆ ಅನುದಾನದಲ್ಲಿ ನಮ್ಮ 8 ಜನ ಏನು ಕೌನ್ಸಿಲರ್ ಇದ್ದಾರೆ ನಮ್ಮವರು, ನಮ್ಮ BJP ಒಬ್ಬೊಬ್ಬರಿಗೆ ಒಂದೊಂದು ವಾರ್ಡ್ನಲ್ಲಿ 25-30 ಲಕ್ಷ ರೂಪಾಯಿ ಅನುದಾನ ಕಾಮಗಾರಿಗಳನ್ನು ಭಾಳ ಯಾವುದು ಅವಶ್ಯಕತೆ ಇತ್ತು ಅದು ಆ ಅನುದಾನದ ಲಭ್ಯತೆ ಆಧಾರದ ಮೇಲೆ ಆ ಕಾಮಗಾರಿಯನ್ನು ಕೈಗೆತ್ಕೊಂಡಿದ್ವಿ. ಈ ಕೆಲಸವನ್ನು ಸರಿಯಾಗಿ ಮಾಡಿ
जन उपयोग आगे दृष्टि बड़स्कुंत ना विनती रघुनाथनवर मलकापुरी अण्णाजीवर नम वार्डली रोड केस हाँ पेले वो सति भी केस हाकू अद लक्ष रूपये कंप्लीट आगे वाले केस हाँ मत भी वो ना होगी ऐरिया ओणी जन बंद नमल ऐरिया ओणी जन बंद फस्ट निम्दू ना एलेक्षन आगे मुंचे निम्केस मामोर हत्र है और मामोर नम्बर नडसको धन्यवाद मुंदिन दिन इन केस आगली अंत ना केकते बीदर जिले हुमनाबाद पट्टण माणिक प्रभु देवस्थान के राष्ट्रीय स्वयं सेवक संघ संग्रह संघ संचालक मोहन भगवत भेटी माणिक प्रभु संजीवन समाधि दर्शन पड़ी ಕಳೆದ ಒಂದು ವರ್ಷದ ಮಾಣಿಕ್ ಪಬ್ಲಿಕ್ ಶಾಲೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮಾಣಿಕ್ ಪ್ರಬುದ್ಧ ಸಂಸ್ಥಾನದ ಪೀಠಾಧಿಪತಿ ಡಾಕ್ಟರ್ ಜ್ಞಾನರಾಜ್ ಮಹಾರಾಜರ ಸಲಹೆ ಮೇರೆಗೆ ಮಾಣಿಕ್ ಪ್ರಭು ಶಿಕ್ಷಣ ಸಮಿತಿ ಅಧ್ಯಕ್ಷರ ಆನಂದರಾಜ್ ಮಹಾರಾಜ ಪ್ರಭುಗಳು ಮೋಹನ್ ಭಗವತ್ ಅವರನ್ನು ಆಹ್ವಾನಿಸಿದರು ಸಮುದಾಯದ ಒತ್ತಡದ ಹಿನ್ನೆಲೆಯಲ್ಲಿ ಆಗಮಿಸಲು ಆಗದ ಕಾರಣ ಮೋಹನ್ ಭಗವತ್ ಅವರು ಈಗ ಭೇಟಿ ನೀಡಿ ದರ್ಶನ ಪಡೆದರು ಮಾಣಿಕ್ ಪ್ರಭು ಸಂಸ್ಥಾನದ ಪೀಠಾಧಿಪತಿ ಡಾಕ್ಟರ್ ಜ್ಞಾನರಾಜ್ ಮಹಾರಾಜ ಪ್ರಭುಗಳು ಆನಂದರಾಜ್ ಮಹಾರಾಜ ಪ್ರಭುಗಳು ಚೈತನ್ಯರಾಜ ಮಹಾರಾಜ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಕ ವಿನಾಯಕ್ ಮಡಂ ಬಸವರಾಜ್ ನಿಂಬುರಿ ಅವರು ಸೇರಿದಂತೆ ಅನೇಕರಿದ್ದರು ಮೋಹನ್ ಭಾಗವತ್ ಆಗಮಿಸಿದ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ವಿಶ್ವಕರ್ಮ ಕಾರ್ಮಿಕರಿಗೆ ಬಡಿಗೆತನ ಕಾರ್ಪೆಂಟರ್ ಕೆಲಸ ಮಾಡಲು ಮಳಿಗೆಗಳಿಗಾಗಿ ಸ್ಥಳ ಜಾಗ ಮಂಜೂರು ಮಾಡಬೇಕೆಂದು ಒತ್ತಾಯಿಸಿ ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿ ವತಿಯಿಂದ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಬಡಿಗೆಗೆ ಕೆಲಸ ಮಾಡುವ ನಾವು ರಂಧ್ರ ಮನ್ಪದ ಮಷಿನ್ ಬವಾರು ಯಂತ್ರೋಪಕರಣಗಳ ಕರ್ಕಶ ಪಬ್ದಗಳಿಂದ ಅದರಿಂದ ಬರುವ ವಾಯುಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಅಕ್ಕಪಕ್ಕದ ಮಳಿಗೆಗಳಿಗೆ ಕೆಲಸ ಮಾಡುವಾಗ ತುಂಬಾ ತೊಂದರೆ ಆಗುತ್ತಿದೆ ಅಕ್ಕಪಕ್ಕದ ಅಂಗಡಿಯ ಜನರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಮನವಿ ಪತ್ರದಲ್ಲಿ ತಿಳಿಸಲಾಗಿದೆ ಮಳಿಗೆ ಮಾಲೀಕರು ಬಾಡಿಗೆ ನೀಡಲು ನಿರಾಕರಿಸುತ್ತಿದ್ದಾರೆ ಅಲ್ಲದೆ ಬಾಡಿಗೆ ದರ ಕೂಡ ಬೇಕಾಬಿಟ್ಟಿಗೆ ಮಾಡುತ್ತಿರುವುದರಿಂದ ಮಳಿಗೆಗಳ ಬಾಡಿಗೆ ನಿರ್ವಹಣೆ ಮಾಡಲು ಆಗುತ್ತಿಲ್ಲ ಇದರಿಂದ ಬೇಸತ್ತು ಸುಮಾರು ಕಾರ್ಮಿಕರಿಗೆ ಬಹಳಷ್ಟು ತೊಂದರೆ ಆಗುತ್ತದೆ ಎಂದು ಮನವಿ ಪತ್ರದಲ್ಲಿ ತಮ್ಮ ಗೋಳು ತೋಡಿಕೊಂಡಿದ್ದಾರೆ ಬಡಿಗೆತನ ಕಾರ್ಪೆಂಟರ್ ಕೆಲಸ ಮಾಡುವವರಿಗೆ 4 ಎಕರೆ ಜಮೀನನ್ನು ಸಮಾಜಕ್ಕೆ ಮಳಿಗೆಗಳನ್ನು ನಿರ್ಮಿಸಿಕೊಳ್ಳಲು ಸರ್ಕಾರಿ ಜಮೀನನ್ನು ಮಂಜೂರು ಮಾಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಪ್ರತಿಭಟನೆಯಲ್ಲಿ ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿಯ ಗೌರವ ಅಧ್ಯಕ್ಷ ಶ್ರೀನಿವಾಸ್ ವಿಶ್ವಕರ್ಮ ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿಯ ಅಧ್ಯಕ್ಷರದ ಮಹೇಶ್ ಪಾಂಚಾಳ್ ಮತ್ತು ಪ್ರಧಾನ ಕಾರ್ಯದರ್ಶಿ ವಿಶ್ವಕರ್ಮ ಶಿವನಂದ್ ಉಪಾಧ್ಯಕ್ಷರದ ಪಾಂಡುರಂಗ ವಿಶ್ವಕರ್ಮ ದತ್ತಾತ್ರಿ ವಿಶ್ವಕರ್ಮ ಖಜಾಂಚಿ ನಾರಾಯಣ್ ವಿಶ್ವಕರ್ಮ ಬೀದರ್ ವಿಶ್ವಕರ್ಮ ಸಮಾಜದ ಹಿರಿಯರು ಬಾಬುರಾವ್ ವಿಶ್ವಕರ್ಮ ಚಾಂಬಳ್ ಮೊನಪ್ಪ ಈರಪಲ್ಲಿ ಬಡಿಗೇರ್ ಸಿದ್ದರೋಡ್ ವಿಶ್ವಕರ್ಮ ಬಾಬುರಾವ್ ಚಿಂಕೋಡ್ ಗುರುನಾಥ್ ವಿಶ್ವಕರ್ಮ ಇಪ್ಪಪಲ್ಲಿ ರಾಜ್ಕುಮಾರ್ ಹಳದಿಕೇರಿ ಕೃಷ್ಣ ವಿಶ್ವಕರ್ಮ ಮೊನಪ್ಪ ಶ್ಯಾಮರಾವ್ ವಿಶ್ವಕರ್ಮ ಅಮೂಲ್ ವಿಶ್ವಕರ್ಮ ನಾಗೇಶ್ ಚಾಂಬಳ್ ವಿಜಯಕುಮಾರ್ ಹಲ್ಬರ್ಗ ಗಣಪತಿ ವಿಶ್ವಕರ್ಮ ಹಳದಿಕೇರಿ ಮನೋಹರ್ ಮಡಿಕೆಯವರು ಸೇರಿದಂತೆ ಅನೇಕರು ಇದ್ದರು ಮನ್ನರೆ ಮೇಲ್ಕಂಡ ವಿಷಯದ ಬಗ್ಗೆ ಈ ಕೆಳಗೆ ರುಜು ಮಾಡಿದ ನಾವು ತಮಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ ಸನಾತನ ಮಾನವ ಧರ್ಮದ ಮೂಲವಾದ ವಿಶ್ವಕರ್ಮ ಸಮಾಜವು ಜಗತ್ತಿನ ಎಲ್ಲ ವಿಧವಾದ ಕಲೆಗಳಲ್ಲಿ ತನ್ನದೇ ಆದ ಕಲಾ ನೈಪುಣ್ಯತೆಯನ್ನು ರಕ್ತಗತವಾಗಿ ಬಂದಿರುವಂಥ ಪಂಚಕೃತಿಗಳ ಮೂಲಕ ಎಲ್ಲ ಕಾರ್ಯಕ್ರಮ ಸಮಾಜಗಳ ಜೀವನೋಪಾಯಕ್ಕೆ ಬೇಕಾಗಿರುವ ವಿಶ್ವಕರ್ಮ ಕಾರ್ಮಿಕರ ಬಡಿಗೆತನ ಅಂದರೆ ಕಾರ್ಪೆಂಟರ್ ಕೆಲಸ ಮಾಡಲು ಮಳಿಗೆಗಾಗಿ ಸ್ಥಳ ಜಾಗ ಮಂಜೂರು ಮಾಡಬೇಕೆಂದು ಮಾಡಬೇಕು ಏಕೆಂದರೆ ಬಡಗೆತನ ಕೆಲಸ ಮಾಡುವಾಗ ನಾವು ರಂಧ್ರ ಮಷೀನು ಪೇಪರ್ ಮಷೀನು ಸುಮಾರು ಯಂತ್ರೋಪಕರಣಗಳ ಕರ್ಕಶ ಶಬ್ದಗಳಿಂದ ಅದರಿಂದ ಬರುವ ವಾಯುಮಲಿನ್ಯ ಶಬ್ದಮಲಿನ ಅಕ್ಕಪಕ್ಕದ ಮಳಿಗೆಗಳಿಗೆ ಕೆಲಸ ಮಾಡುವಾಗ ತುಂಬ ತೊಂದರೆ ಆಗುತ್ತಿದೆ ಅಕ್ಕಪಕ್ಕದ ಅಂಗಡಿಯ ಜನರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಈ ಕಾರಣಕ್ಕಾಗಿ ಮಳಿಗೆ ಮಾಲೀಕರು ಬಾಡಿಗೆ ದರ ನೀಡಲು ನಿರಾಕರಿಸುತ್ತಿದ್ದಾರೆ ಅಲ್ಲದೆ ಬಾಡಿಗೆ ದರ ಕೂಡ ಬೇಕಾಬಿಟ್ಟು ಹೆಚ್ಚು ಮಾಡುತ್ತಿರುವುದರಿಂದ ಮಳಿಗೆಗಳ ಬಾಡಿಗೆ ನಿರ್ವಹಣೆ ಮಾಡಲು ಕೂಡ ಆಗುತ್ತಿಲ್ಲ ಇದರಿಂದ ಬೇಸತ್ತ ನಮ್ಮ ಸುಮಾರು ಕಾರ್ಮಿಕರಿಗೆ ಬಹಳಷ್ಟು ತೊಂದರೆ ಆಗುತ್ತಿದೆ ಅದರಿಂದ ತಾವುಗಳು ದಯಮಾಡಿ ಬಡಗೆತನ ಕಾರ್ಪೆಂಟರ್ ಕೆಲಸ ಮಾಡುವವರಿಗೆ 4 ಎಕರೆ ಜಮೀನನ್ನು ನಮ್ಮ ಸಮಾಜಕ್ಕೆ ಮಳಿಗೆಗಳನ್ನು ನಿರ್ಮಿಸಿಕೊಳ್ಳಲು ಸರ್ಕಾರಿ ಜಮೀನನ್ನು ಮಂಜೂರು ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀವಿ ಸರ್ ಸುಮಾರು ಈ ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ಅಂದರೆ 100 ಶಾಪ್ಗಳು ಆಲ್ರೆಡಿ ಇದೆ ಸರ್ ನಮ್ಮ ಬೀದರ್ನಲ್ಲಿ ಕಾರ್ಪೆಂಟರ್ ಸರ್
ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಹಾಲಳ್ಳಿ ಸಮೀಪದ ವಿಶ್ವವಿದ್ಯಾಲಯದ ಜ್ಞಾನಜ್ಯೋತಿ ಸಂಭಂಗಣದಲ್ಲಿ ಬೀದರ್ ವಿವಿ ಸೇರಿದಂತೆ ರಾಜ್ಯದ 9 ನೂತನ ವಿಶ್ವವಿದ್ಯಾಲಯಗಳನ್ನು ವರ್ಚುವಲ್ ವೇದಿಕೆ ಮೂಲಕ ಉದ್ಘಾಟಿಸಿ ಮಾತನಾಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಇಂದು ಆರಂಭಿಸಿದ ಈ ಎಲ್ಲ ವಿಶ್ವವಿದ್ಯಾಲಯಗಳು ಮುಂದಿನ ಭವಿಷ್ಯ ಬರೆಯುವ ಕೇಂದ್ರಗಳು ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೀದರ್ ಜಿಲ್ಲಾ ಘಟಕದ ಮಾಜಿ ಅಧ್ಯಕ್ಷರು ಬೀದರ್ ಜಿಲ್ಲಾ ಬಸವ ಕೇಂದ್ರದ ಮಾಜಿ ಅಧ್ಯಕ್ಷರದ ಬಸವರಾಜ್ ಬರ್ಶೆಟ್ಟಿಯವರು ಮಾರ್ಚ್ 27ರಂದು ರಾತ್ರಿ ನಿಧನರಾಗಿದ್ದರು. ಮಾರ್ಚ್ 28ರಂದು ಮಧ್ಯಾಹ್ನ ಬೀದರ್ ಜಿಲ್ಲೆಯ ಹಳಕೆಡ್ ಬಿ ಗ್ರಾಮದಲ್ಲಿ ಬಸವರಾಜ್ ಬರ್ಶೆಟ್ಟಿಯವರ ಅಂತ್ಯಕ್ರಿಯೆ ನಡೆಯಿತು. ಬಸವರಾಜ್ ಬರ್ಶೆಟ್ಟಿ ನಿಧನಕ್ಕೆ ಬೀದರ್ ಜಿಲ್ಲೆಯ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.